ಶ್ರೀ ಗುರುಭ್ಯೋ ನಮಃ. ಶಂಖವೆಂಬ ಸಂಪತ್ತೋ ಇಲ್ಲ ಪದ್ಮವೆಂಬ ಸಂಪತ್ತೋ, ಎರಡೂ ರೀತಿಯ ಸಂಪತ್ತನ್ನು ಕೊಡುವ ತಾಕತ್ತು ಭಗವಂತನ ಪಾದಕ್ಕೆ ಇದೆ. ಶಂಖಾಂಬೋಜ ನಿಧಿ ಸಮೀಹಿತ ಧನ ಪ್ರತ್ಯರ್ಪಣೇನ, ಪಾದ ಕೊಡುತ್ತಾ ಆ ಎರಡು ಶಸ್ತ್ರ ಸನ್ಯಾಸ ಮಾಡಿದುವ. ಇನ್ನು ಭಗವಂತನ ಪಾದದಲ್ಲಿ ಅಂಕುಶದ ಚಿಹ್ನೆ ಉಂಟಂತೆ. ಆನೆ ಕಿವಿಗೆ ಅಂಕುಶ ಹಾಕ್ತೇವಲ್ಲ, ಅದರ ಚಿಹ್ನೆಯು ಭಗವಂತನ ಪಾದದ ಅಡಿಯಲ್ಲಿ ಆ ರೇಖೆಗಳು ಉಂಟಂತೆ. ಅದು ಕೂಡ ಏನು ಮಾಡಿತ್ತು ಅಂಕುಶವು ಕೂಡ, ಸಾಕಪ್ಪ ಈ ದೇವರ ಪಾದದ ಮುಂದೆ ಸುಮ್ಮನೆ ಜಗಳಕ್ಕೆ ನಿಲ್ಲುವುದು ಸರಿಯಾಗುವುದಿಲ್ಲ, ಸೋಲುದಂತೂ ಖಂಡಿತ ಅಂಥೇಳಿ ಅದು ಕೂಡ ಭಗವಂತನ ಪಾದದಡಿಯಲ್ಲಿ ಬಂದು ಸೇರಿಕೊಂಡಿತು. ಅಂಕುಶದ ಕೆಲಸ ಏನು? ಅಂಕುಶದ ಕೆಲಸ ಆನೆಗಳನ್ನು ತಿವಿದು ಅವುಗಳನ್ನು ಹತೋಟಿಗೆ ತರುವುದು ಅಂಕುಶದ ಕೆಲಸ ಅಲ್ವೋ. ಹಸ್ತಿಗಳನ್ನು ತಿವಿದು ಹತೋಟಿಗೆ ತರುವ ಕೆಲಸ, ತನ್ನತ್ತ ತರುವ ಕೆಲಸವನ್ನು ಮಾಡುತ್ತೆ ಅಂಕುಶ. ಭಗವಂತನ ಪಾದದ ಭಜನೆ ಮಾಡೋಣ. ಈ ಕೃಷ್ಣ ಸಂಧಾನಕ್ಕೆ ಅಂತ ಹೋದ ಗೊತ್ತು, ಎಷ್ಟು ವರ್ಷ ಸಂಧಾನಕ್ಕೆ ಹೋಗುವಾಗ, ನಮ್ಮದೇ ಧಾಟಿಯಲ್ಲಿ ಮಾತಾಡೋದಾದರೆ ಆಚೆಗೆ ಹತ್ತಿರ ಆಗಿದ್ದಾನೆ ಅಂದರೆ ಸುಮಾರಾಗಿ 60 ದಾಟಿದೆ ಅಂತ ಅರ್ಥ ಅಲ್ವ ಸಂಧಾನಕ್ಕೆ ಹೋಗುವಾಗ. ಆದರೂ ಕೂಡ ಆ ಸಮಯದಲ್ಲಿ ಪುಟ್ಟ ಪುಟ್ಟ ಹೆಣ್ಮಕ್ಕಳು, ಪ್ರಾಯಕ್ಕೆ ಬಂದಿರತಕ್ಕಂಥ ಹೆಣ್ಮಕ್ಕಳು ಅಟ್ಟ ಹತ್ತಿ ಕೃಷ್ಣನ ಪಾದ ನೋಡಬೇಕು, ಪಾದದ ದರ್ಶನ ಮಾಡಬೇಕು, ಎಷ್ಟು ಚಂದದ ಪಾದ ಅಂಥೇಳಿ ಪಾದದ ದರ್ಶನ. ಸಾಮಾನ್ಯವಾಗಿ ನಮಗೆ ಇನ್ನೂ 40 ಆಗಿರುವುದಿಲ್ಲ, ಆವಾಗ ಯಾರೋ ಕೇಳಿದರೆ 80 ಶಾಂತಿ ಆಯಿತಾ ಅಂತ ಕೇಳಿದ್ರು, ಇನ್ನೂ 40 ಇದ್ದೇವೆ ನಾವು, ನಮ್ಮ ಪರಿಸ್ಥಿತಿ ಹಾಗೆ ಉಂಟು ಅಲ್ವೋ. ಯಾರೋ ಒಬ್ಬನಿಗೆ ಹೀಗೆ 60 ಶಾಂತಿ, ಅವನು ನನಗೆ ಆಮಂತ್ರಣ ಕೊಡಲಿಕ್ಕೆ ಬಂದಿದ್ದ ಸ್ವಾಮಿ 60 ಶಾಂತಿಗೆ ಬರಬೇಕು ಅಂತ, ಯಾರಿಗೆ ಅಂತ ಕೇಳಿದೆ. ಅವ ಅಂದ ನನಗೆ ಅಂತ ಹೇಳಿದ. ನನಗೆ ಆಶ್ಚರ್ಯ ಆಯಿತು, ನಿನಗೆ 60 ಶಾಂತಿಯ ಮಾರಾಯ? ತಲೆ ಕೂದಲು ಒಂದೂ ಹಣ್ಣಾಗಿಲ್ಲ, ಏನಪ್ಪ ನಿನ್ನಂಥವ್ರು ಇರಬೇಕಪ್ಪ ಲೋಕದಲ್ಲಿ, ಯಾಕೆ ನಿಶ್ಚಿಂತೆ, ಯಾವಾಗಲೂ ಚಿಂತೆ ಇದ್ದವರಿಗೆ ಕೂದಲು ಹಣ್ಣಾಗುವುದು ಬೇಗ ಅಂತೆ, ನಿಶ್ಚಿಂತೆ ನಿನ್ನಂಥವ್ರು ಇರಬೇಕಪ್ಪ ಸಮಾಜದಲ್ಲಿ ಅಂತಂದೆ. ಸರಿ ಆಯಿತು ಹೋಯಿತು. ಮತ್ತೆ ಪಕ್ಕದಲ್ಲಿದ್ದವರಂದರು, ಗ್ರಹಚಾರ ಏನು ಸ್ವಾಮಿ ಹಣ್ಣಾಗದಿರೋದು ಸುಲಭ, ಏನು ತಲೆಗೇನೋ ಡಾಂಬರ್ ಹಚ್ಚಿಕೊಂಡಿದ್ದಾನ ಆದ್ದರಿಂದ ಹಣ್ಣಾಗಿಲ್ಲ ಅವನ ತಲೆ. ಆದರೆ ನಮ್ಮ ನಿಮ್ಮಂತಹ ಜುಜುಬಿಗಳ ದೇಹ ಎಲ್ಲಿ? ಆ ಭಗವಂತನ ಚರಣ ಎಲ್ಲಿ? ಭಗವಂತ ಅಷ್ಟು ಲೌಕಿಕವಾಗಿ ಭಗವಂತ 70 ದಾಟಿದವರಂತೆ ಕಾಣಿಸಿಕೊಂಡರೂ ಕೂಡ ಅವನ ಪಾದದ ಆಕರ್ಷಣೆ ಹೆಣ್ಣು ಮಕ್ಕಳಿಗೂ ಉಂಟು ಅಂತಂದರೆ ಅಂಕುಶಕ್ಕಿಂತ ಜಾಸ್ತಿ ಕೆಲಸವನ್ನು ಮಾಡಿತಲ್ವೋ ಇದು ಭಗವಂತನ ಪಾದ. ಅಂಕುಶ ಬರೇ ಆನೆಗಳನ್ನು ಮಾತ್ರ ಎಳೀತದಲ್ವೋ, ಆದರೆ ಈ ಭಗವಂತನ ಪಾದ ಹಾಗಲ್ಲಲ್ವೋ. ಏನು, ಯಾವ ಹೆಣ್ಮಕ್ಕಳು ತಮ್ಮ ಮರ್ಯಾದೆ ಉಳಿಸಿಕೊಳ್ಬೇಕು ಎನ್ನು, ಯಾಕೆಂದರೆ ನಮ್ಮಲ್ಲಿ ಗೌರವಸ್ಥೆ ಹೆಣ್ಮಕ್ಕಳು ಅಂತಂದರೆ ಗೌರವಕ್ಕೆ ಪಾತ್ರರಾದವರಲ್ವೋ, ತುಂಬ ಅವರನ್ನು ಜೋಪಾನ ಮಾಡ್ತೇವಲ್ಲೋ ನಾವು. ಅಂತಹ ಜೋಪಾನಕ್ಕೆ ಒಳಗಾಗತಕ್ಕಂಥ ಹೆಣ್ಮಕ್ಕಳನ್ನೂ ಕೂಡ ಈ ಪಾದ ಎಳೀತದೆ ಅಂತಂದರೆ ಆ ಅಂಕುಶ ಬರೇ ಆನೆಗಳನ್ನು ಎಳೆದೀತಲ್ವೋ. ಏನು ವಿವೇಚನಾ ಶಕ್ತಿ ಇಲ್ಲದ ಆನೆಗಳನ್ನು ಮಾತ್ರ ಎಳೆದೀತು. ಆ ಆನೆಗಳು ಬರಲೇಬೇಕು ಅಂಕುಶಕ್ಕೆ ತುತ್ತಾಗಿ, ಆದರೆ ಹೆಣ್ಮಕ್ಕಳು ಹೋಗಬೇಕು ಹೋಗಬಾರ್ದು ಅನ್ನತಕ್ಕಂಥ ತೀರ್ಮಾನ ಮಾಡತಕ್ಕಂಥ ವಿವೇಚನಾ ಶಕ್ತಿ ಉಳ್ಳವರಲ್ವೋ, ಅಂಥ ಹೆಣ್ಮಕ್ಕಳನ್ನೂ ಕೂಡ ಕೃಷ್ಣನ ಪಾದ ತನ್ನತ್ತ ಎಳೆಯುತ್ತೆ ಅಂತಂದರೆ ಅಂಕುಶವನ್ನು ಮೀರತಕ್ಕಂಥ ತಾಕತ್ತು ಈ ಪಾದಕ್ಕುಂಟು ಅಂತ ಗೊತ್ತಾಗಿ ಅಂಕುಶ ಸೋತು ಹೋಗಿ ಕೃಷ್ಣನ ಪಾದದ ಅಡಿ ಸೇರಿತು ಅಂತ. ಆನೆಗೂ ಹಸ್ತಿಗಳು ಅಂತ ಹೆಸರು, ಹೆಣ್ಮಕ್ಕಳಿಗೂ ಹಸ್ತಿನಿ ಅಂತ ಹೆಸರು. ಆನೆಗಳಿಗೆ ಹಸ್ತಿ ಅಂತ ಹೆಸರು, ಹೆಣ್ಮಕ್ಕಳಿಗೆ ಹಸ್ತಿನಿ ಅಂತ ಹೆಸರು ಅಂತಂದರು. ನಮ್ಮ ಶಾಸ್ತ್ರ ಒಂದೊಂದು ಹೆಸರನ್ನು ಕೊಟ್ಟರೆ ಅದನ್ನು ಆಚೀಚೆ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅದು ಕನ್ನಡದ ಅಥವಾ ಆಂಗ್ಲ ಭಾಷೆಯ ಹೆಸರುಗಳಲ್ಲ, ಆಂಗ್ಲದ್ದೋ ಕನ್ನಡದ ಹೆಸರುಗಳಿಂದ ಕರೀಲಿಕ್ಕೊಂದು ಬೇಕು ಅಂತ ಇಟ್ಟದ್ದಷ್ಟೇ. ಆದರೆ ಸಂಸ್ಕೃತದ ಹೆಸರು ಯಾವುದೂ ಹಾಗಿಲ್ಲ, ಅಲ್ಲಿರತಕ್ಕಂಥ ಧರ್ಮ ನೋಡಿ ಹೆಸರು ಇಟ್ಟಿರ್ತಾರೆ ಅವರು. ಹೆಣ್ಮಕ್ಕಳಿಗೆ ಹಸ್ತಿನಿ ಅಂತ ಹೆಸರು ಯಾಕೆ ಗೊತ್ತಾ? ಮನೆಯಲ್ಲಿ ಒಂದು ಹೆಣ್ಮಗಳು ಚೆನ್ನಾಗಿ ಇದ್ದಾಳೆ ಅಂತಂದರೆ
ಅವಳ ಅತ್ತೆ ಮಾವ ಗಂಡ ಮಕ್ಕಳು ಎಲ್ಲರ ಮುಖದಲ್ಲಿಯೂ ಕೂಡ ಹಾಸ ಬರುತ್ತಲ್ಲ, ಯಾರಿಂದಾಗಿ ಮನೆಯ ಮಂದಿಯಲ್ಲಿ ಹಾಸ ಬರುತ್ತೋ ಅವಳನ್ನು ಹಸ್ತಿನಿ ಅಂತ ಕರೆದರು ಶಾಸ್ತ್ರಕಾರರು. ಆದ್ರಿಂದ ಆನೆಗೆ ಹಸ್ತಿ ಅಂತ ಹೆಸರು. ಯಾಕೆ? ನಮ್ಮಲ್ಲಿ ಹಾಸ ಬರುವಂತೆ ಮಾಡುತ್ತೆ ಅಂತ. ಆದರೆ ಅದಕ್ಕೆ ಆನೆಗೆ ಹಸ್ತಿ ಅಂತ ಹೆಸರು. ಮಗು ಅಳ್ತಾ ಉಂಟು ಅಂತ ಭಾವಿಸಿಕೊಳ್ಳಿ, ಆ ಮಗುವನ್ನು ಹಿಡ್ಕೊಂಡು ನಾವು ಆನೆ ಬಳಿಗೆ ಹೋದರೆ ಸರಿ, ಮಗು ತೆಪ್ಪಗಾಗುತ್ತೆ. ಆದರೆ ಎಂಥ ಒಳ್ಳೆ ಹೆಸರಲ್ವೋ ಹಸ್ತಿ ಅಂತ. ನಾನು ಸುಮ್ಮನೆ ಮಗು ಅಂತ ಹೇಳಿದ್ದು. ನಾವು ಕೂಡ ಮೊದಲು ನೋಡ್ಲಿಕ್ಕೆ ಹೋಗೋದು ಆನೆ ಎಲ್ಲಿಂಟು ಅಂತಲೇ. ಆ ಮೆರವಣಿಗೆಗೆ ನಾವು ಕೂಡ ಅಂಕ ಹಾಕುವುದು, ಆನೆ ಇದ್ದರೆ ಅಂಕ ಹಾಕ್ತೇವೆ 100-100 ಅಂತ ಹೇಳಿ. ಆನೆ ಇಲ್ಲ ಅಂದರೆ ಇಲ್ಲ, ಮೆರವಣಿಗೆನೇ ಇಲ್ಲ ನಮ್ಮದು ಗೋಯಿಂದ. ಆಮೇಲೆ ಮೆರವಣಿಗೆ ಸ್ವಾಮಿಗಳಿಗೆ ಮೆರವಣಿಗೆ ಹೌದು, ಆನೆ ತಂದಿದ್ದಾರೆ ಜನಗಳನ್ನು, ಆನೆ ಹಿಂದೆ ಇದ್ದಾರೆ ಸ್ವಾಮಿಗಳೊಟ್ಟಿಗೆ ಯಾರೂ ಇಲ್ಲ. ಯಾಕೆ? ನಮ್ಮ ಜನ ಆನೆ ನೋಡಬೇಕು, ಆನೆ ನೋಡಬೇಕು, ಆನೆ ಮಾಡಬೇಕು ಅಂಥೇಳಿ. ಹಾಗಾದರೆ ಹಸ್ತಿ ಅಂತ ಹೆಸರು ಆನೆಗೆ. ಅದಕ್ಕೆ ಹಿರಿಯರಂದರು ಏನು ಅಂತ, ಗಣಪತಿಯ ಮುಖ ಹಸ್ತಿಯ ಮುಖ, ಚೆನ್ನಾಗಿ ಉಪಾಸನೆ ಮಾಡೋ. ಯಾಕೆ? ನಮ್ಮ ನಿಮ್ಮ ಮುಖದಲ್ಲಿ ಸ್ವಲ್ಪ ಮುಖ ಕಪ್ಪಿಡುವುದು ಯಾವಾಗ ಹೇಳಿ? ಮುಖದಲ್ಲಿ ನಗು ಮಾಸುವುದು ಯಾವಾಗ ಹೇಳಿ? ನಾವೊಂದು ಕಾರ್ಯಕ್ರಮ ಸಂಕಲ್ಪ ಮಾಡಿ ಅದು ಆಗಿಲ್ಲ, ಅದಕ್ಕೆ ವಿಘ್ನ ಬಂತು ಅಂತಂದಾಗ ನಮ್ಮ ಮುಖದಲ್ಲಿ ದುಃಖ ಉಂಟಾಗುತ್ತಾ? ಆದರೆ ಅದೇ ಕಾರ್ಯಕ್ರಮ ಗಣಪತಿಯ ಪ್ರಾರ್ಥನೆಯಿಂದ ಚೆನ್ನಾಗಿ ಆಯಿತು ಅಂತಂದಾಗ ಮುಖದಲ್ಲಿ ಹಾಸ ಬರುತ್ತಾ? ಹಾಗಾದರೆ ಯಾರ ಉಪಾಸನೆಯಿಂದ ಬಂತು? ಹಸ್ತಿಯ ಉಪಾಸನೆಯಿಂದ ಬಂತು, ಆದರೆ ನಮ್ಮ ಮುಖದಲ್ಲಿ ಹಾಸ ಬಂತು. ಆದ್ದರಿಂದ ಹೆಣ್ಮಕ್ಕಳಿಗೆ ಹಸ್ತಿನಿ ಅಂಕುಶ ಹಸ್ತಿಯನ್ನು ಎಳೆಯುತ್ತೆ, ಕೃಷ್ಣನ ಪಾದ ಹಸ್ತಿನಿಯರನ್ನು ಎಳೆಯುತ್ತೆ. ಆದ್ದರಿಂದ ನಾವು ನೀವು ನಾವು ನಾವು ಏನು ಭಗವಂತನ ಪಾದದ ಅಡಿಯಲ್ಲಿ ಅಂಕುಶವನ್ನು ನಿತ್ಯ ಚಿಂತನೆ ಮಾಡೋಣ. ಮಾಡಿದ್ರಿಂದ ಏನು ಲಾಭ? ಸುಮ್ಮನೆ ನಾನು ಯಾಕೆ ಹೇಳಬೇಕು ನಿಮಗೆ ಗೊತ್ತು ಏನು ಲಾಭ ಅಂತ? ಏನ್ರಿ, ಮನೆಯವಳು ಹೇಳಿದ್ದು ಕೇಳೋದೇ ಇಲ್ಲ ಅಂತ ಒಬ್ಬರೊಬ್ಬರೇ ರಾಗ ಹಿಡ್ಕೊಂಡು ಬರ್ತಾರೆ. ಏನು ಹೇಳಿದರೂ ಹತೋಟಿಗೆ ಬರೋಲ್ಲ, ಹೌದಾ? ಹಾಗಾದರೆ ಭಗವಂತನ ಪಾದದ ಅಡಿಯಲ್ಲಿರತಕ್ಕಂಥ ಅಂಕುಶವನ್ನು ಪ್ರತಿನಿತ್ಯ ಚಿಂತನೆ ಮಾಡೋಣ. ಹೇಗೆ ಆ ಅಂಕುಶ ಆ ಹಸ್ತಿಯನ್ನು ಎಳೆಯುತ್ತೋ ಅದೇ ರೀತಿಯಲ್ಲಿ ಹೇ ದೇವರೇ, ನಿನ್ನ ಪಾದದ ಅಡಿಯಲ್ಲಿರತಕ್ಕಂಥ ಈ ಅಂಕುಶ ಹಸ್ತಿನಿಯನ್ನು ಎನ್ನ ಹತೋಟಿಗೆ ಕೊಡಪ್ಪ ಅಂತ ಪ್ರತಿ ದಿವಸ ಚಿಂತ ಬೇಡ, ಎನ್ನ ಹತೋಟಿಗೆ ಬೇಡ, ನಿನ್ನ ಪಾದದ ಹತೋಟಿಗಾದರೂ ಕೊಡಪ್ಪ ಅಂತ ಪ್ರತಿ ದಿವಸ ಚಿಂತನೆ ಮಾಡೋಣ. ಹಾಗಾದರೆ ಅಂಕುಶ ಸೋತಿತ? ಈ ಅಂಕುಶಕ್ಕೆ, ಲೌಕಿಕ ಅಂಕುಶಕ್ಕೆ ಈ ಹೆಣ್ಮಕ್ಕಳನ್ನು ಎಳೆಯುವ ತಾಕತ್ತಿಲ್ಲಲ್ಲ. ಆದರೆ ಭಗವಂತನ ಪಾದಕ್ಕೆ ಈ ಹೆಣ್ಮಕ್ಕಳನ್ನು ಎಳೆಯತಕ್ಕಂಥ ತಾಕತ್ತುಂಟಲ್ಲ. ಆದ್ದರಿಂದ ಅಂಕುಶ ಶಸ್ತ್ರ ಸನ್ಯಾಸ ಮಾಡಿ ಭಗವಂತನ ಪಾದದ ಅಡಿಯಲ್ಲಿ ಹೋಗಿ ಕೂತಿತು. ಶಂಖ ಬಂತು, ಪದ್ಮ ಬಂತು, ಅಂಕುಶ ಬಂತು, ಧ್ವಜ ವಜ್ರ ಅಂಕುಶ ಧ್ವಜ ಆಯ್ನು ವಜ್ರ ಆಯ್ದ ಒಂದುಂಟಾ, ವಜ್ರಾಯುಧದ ಕೆಲಸ ಏನು ಮತ್ತೇನು ಗೊತ್ತು? ದುಷ್ಟ ಅಸುರರನ್ನೆಲ್ಲ ಬಡಿಯುವುದು ಬಡಿಯುವುದು ಬಡಿಯುವುದು, ಇದೇ ವಜ್ರಾಯುಧದ ಕೆಲಸ. ಭಗವಂತನ ಕೈಯಲ್ಲಿ ಕೋಮೋದಕ್ಕೆ ಗದ ಉಂಟು, ಆ ಗದೆಯಿಂದ ಏನು ಮಾಡ್ತಾನೆ? ದುಷ್ಟರನ್ನು ಬಡಿತಾನೆ ಬಡಿತಾನೆ ಬಡಿತಾನೆ, ಇಷ್ಟೇ ತಾನೆ ಇದೇ ಕೆಲಸ ತಾನೆ. ಆ ಗದೆ ಮಾಡುವುದಕ್ಕಿಂತ ಜಾಸ್ತಿ ಕೆಲಸವನ್ನು ಕೃಷ್ಣನ ಪಾದ ಮಾಡುತ್ತೆ ಅಂತಾರೆ. ಏನು ಬಲಿಯನ್ನು ಮೆಟ್ಟಿದ್ದು? ಬಲಿ ಸ್ವಲ್ಪ ಅನ್ಯಾಯ ಮಾಡಿದ, ತಪ್ಪು ಮಾಡಿದ, ತಪ್ಪು ಮಾಡಿದವರನ್ನು ಮೆಟ್ಟುತ್ತೆ ಅಲ್ವಾ? ವಜ್ರಾಯುಧ ಅಷ್ಟೇ ಮಾಡೋದಲ್ವ, ತಪ್ಪು ಮಾಡಿದವರನ್ನು ಹೊಡೆಯುವುದಲ್ವ ವಜ್ರಾಯುಧದಿಂದ? ಕೃಷ್ಣನ ಪಾದ ಅದೇ, ಭಗವಂತನ ಪಾದ ಅದೇ ಮಾಡಿದ್ದಲ್ವ, ತಪ್ಪು ಮಾಡಿದ ಬಲಿಯನ್ನು ಒದ್ದದ್ದಲ್ವ? ಇಷ್ಟೇ ಅಲ್ಲ, ಮತ್ತೆ ಕಂಸನನ್ನು ಕೊಂದದ್ದು ಹೇಗೆ ಗೊತ್ತಾ? ದದೌ ಪದಯೋಹೋ ಪ್ರಹಾರಂ, ಎತ್ತರದಲ್ಲಿ ಕೂತಿದ್ದ ಕಂಸ, ಅವ ಕೂತಿದ್ದು ಯಾಕೆ ಅಂತಂದರೆ ಮೇಲೆ ಸಮೀಪ ಆಗಬೇಕು ಅಂತ ಎತ್ತರದಲ್ಲಿ ಕೂತಿದ್ದು ಕಾಣುತ್ತೆ. ಕೃಷ್ಣ ಏನು ಮಾಡಿದ? ಎಳೆದು ಹಾಕಿದ, ಎಳೆದು ಕೆಳ ಹಾಕಿದ, ಕೆಳ ಹಾಕಿ ಅವನನ್ನು ಕೊಂದದ್ದು ಹೇಗೆ ಅಂತಂದರೆ, ಯಾವುದೋ ಕತ್ತಿಗಿತ್ತಿದೆ ಯಾವುದನ್ನು ಹಿಡ್ಕೊಂಡು ಕೊಂದದ್ದಲ್ಲ, ದದೌ ಪದಯೋಹೋ ಪ್ರಹಾರಂ, ತನ್ನ ಪಾದದ ಪ್ರಹಾರದಿಂದ ಒದ್ದು 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 ಒದ್ದೆ ಕಂಸನನ್ನು ಮುದ್ದೆ ಮಾಡಿಬಿಟ್ಟ ಅಂತಾರೆ. ಅದು ಯಾಕೆ ಅಂತ ಅದು ಹೇಳಲಿಕ್ಕೆ ಹೋದರೆ ಅದು ಬೇರೆ ಕಡೆಗೆ ಹೋಗಿಬಿಡುತ್ತೆ, ಅದು ಬೇಡ. ದದೌ ಪದಯೋಹೋ ಪ್ರಹಾರ, ಅದು ಮುಯ್ಯಿಗೆ ಮುಯ್ಯು ಸೇರಿತು ಅಂತ ಆವಾಗ ಕಂಸನ ಒಳಗೆ ಬಾಯಿಯಿಂದ ಮಾತು ಬಂತಂತೆ. ಆ ರೀತಿಯಲ್ಲಿ ತನ್ನ ಪಾದದಿಂದ ಒದ್ದು ಕೊಂದ. ಹಾಗಾದರೆ ಕೌಮೋದಕಿ ಗದೆ ಏನು ಕೆಲಸ ಮಾಡುತ್ತಾ, ಕೆಲಸವನ್ನು ಕೃಷ್ಣನ ಪಾದ ಮಾಡುತ್ತಲ್ಲ, ಪ್ರತಿ ದಿವಸ ಕೃಷ್ಣನ ಪಾದ ಚಿಂತನೆ ಮಾಡೋಣ. ನಮಗೆ ಅಕ್ಕಪಕ್ಕದಲ್ಲಿ ಇದ್ದುಕೊಂಡು ಯಾರಾದರೂ ನಮಗೆ ಉಪಟಳ ಮಾಡತಕ್ಕಂಥವ್ರು ಇದ್ದರೆ ಬೇಡ, ಅಕ್ಕಪಕ್ಕದವ್ರು ಯಾಕೆ, ನಮ್ಮೊಳಗೆ ಇದ್ದುಕೊಂಡು ನಮಗೆ ಯಾರಾದರೂ ಉಪಟಳ ಮಾಡೋರು ಇರ್ತಾರೆ ಅಲ್ವೋ? ಒಮ್ಮೆ ಮನಸ್ಸು ಹೇಳುತ್ತೆ ಉಪನ್ಯಾಸಕ್ಕೆ ಹೋಗೋಣ ಅಂತ, ಮತ್ತೊಮ್ಮೆ ಹೇಳುತ್ತೆ ಅವರಿನ್ನೂ 8 ದಿವಸ ಇದ್ದಾರೆ ಅಂತೆ, ಕೊನೆ ದಿವಸ ಹೋಗೋಣ. ಒಮ್ಮೊಮ್ಮೆ ನಾವು ಏನಾದರೂ ಕಾರಣ
ನಾನು ಏನು ಹೇಳಿದರೂ ಕೂಡ ಅದನ್ನು ನಿಮ್ಮದೇ ಭಾಷೆಯಲ್ಲಿ ಮಾತಾಡ್ತೇನೆ, ಸೀರಿಯಸ್ ಆಗಿ ತಗೊಳ್ಬೇಡಿ. ಗೊತ್ತು ಸೀರಿಯಸ್ ಆಗಿ ತಗೊಳ್ಳುವುದಿಲ್ಲ ಅಂತ ಯಾಕೆ ಗೊತ್ತಾ? ನೀವು ಕೇಳಲಿಕ್ಕೆ ಶುರು ಮಾಡಿ ಆಯಿತು, ಇನ್ಯಾವಾಗ ಬರ್ತೀರಿ ಇನ್ಯಾವಾಗ ಆವಾಗ ಎಣಿಸಿ ನೀವು ಸೀರಿಯಸ್ ಆಗಿ ತಗೊಳ್ಳುವುದಿಲ್ಲ ಅಂತ ಅಲ್ಲಿ ಖಾತ್ರಿ ಆಯಿತು. ಹಾಗಂತ ಸೀರಿಯಸ್ ಆಗಿ ತಗೊಳ್ಳಿ ನಾನೇನು ದುರುಪಯೋಗ ಮಾಡಿಕೊಳ್ತೇನೆ ಅಂತ ಭಾವಿಸಬೇಡಿ. ಆದರೂ ಒಂದು ತಮಾಷೆಗೆ ಅಂತ ಇಂಥ ಒಂದೊಂದು ಮಾತನ್ನು ಆ ಸಂದರ್ಭ ಒಂದೊಂದು ಮಾತನ್ನು ನಾನು ಹೇಳ್ತೇನೆ ಅಂತ ಸೇವಿನ ಅದನ್ನು ಸ್ವಾಮಿಗಳು ನಮಗೆ ಹೀಗೆ ಹೇಳಿದರೆ ಅನ್ನತಕ್ಕಂಥ ಭಾವನೆ ಸುತರಾಮ್ ಬರಬಾರ್ದು. ಹಾಗಾದರೆ ನಾವು ಭಗವಂತನ ಪಾದವನ್ನು ಗಟ್ಟಿಯಾಗಿ ಉಪಾಸನೆ ಮಾಡೋಣ. ಆವಾಗ ಏನಾಗುತ್ತೆ, ನಮಗೇನೆ ಒಳಗಿನಿಂದ ನಮ್ಮವರೇ ನಮಗೆ ಉಪದ್ರ ಕೊಡ್ತಾ ಇದ್ದಾರಲ್ಲ, ನಮ್ಮ ಮನಸ್ಸೇ ನಮಗೆ ಉಪದ್ರ ಕೊಡ್ತಾ ಉಂಟಲ್ಲ, ಬೇಕು ಬೇಡ ಬೇಕು ಬೇಡ ಕೊನೆಗೆ ತೀರ್ಮಾನ ಬೇಡ ಅಂತಲೇ ಅಲ್ವೋ. ಇಂತಹ ಬೇಡ ಎನ್ನತಕ್ಕಂಥ ಬೇಕಾದ ಸ್ಥಳದಲ್ಲಿ ಬೇಡ ಎನ್ನತಕ್ಕಂಥ ತೀರ್ಮಾನ ಮಾಡುವ ಹಂತಕ್ಕೆ ಬಂದಾಗ ಭಗವಂತನ ಪಾದವನ್ನು ಸ್ಮರಣೆ ಮಾಡೋಣ. ಆವಾಗ ಒಳ್ಳೆಯ ಸ್ಥಳದಲ್ಲಿ ಬೇಕು ಅಂತ ಹೇಳುವ ಸ್ಥಳದಲ್ಲಿ ಬೇಡ ಅಂತ ಎನ್ನತಕ್ಕಂಥವನು ಬಂದಾಗ ಅವನನ್ನು ಮರ್ದನೆ ಮಾಡುತ್ತೆ ಭಗವಂತನ ಪಾದ, ಬೇಕು ಎನ್ನುವುದು ಮೇಲೆ ಬರುತ್ತೆ ಆ ದೃಷ್ಟಿಯಲ್ಲಿ. ಸರಿ, ಅಂತೂ ಪದ್ಮವನ್ನೋ ಶಂಖವನ್ನೋ ಧ್ವಜವನ್ನೋ ಅಲ್ಲ ಅಂಕುಶವನ್ನೋ ಗದೆಯನ್ನೋ ಇದನ್ನೆಲ್ಲ ಭಗವಂತನ ಪಾದ ಸೋಲಿಸಿತು ಅಲ್ವೋ. ಭಗವಂತನ ಪಾದ ಹೇಳಿದಂತೆ, ನನಗೇನೆ ಜಯ ಅಂತಂದಿತಂತೆ. ಇಷ್ಟೂ ಜನರನ್ನು ಸೋಲಿಸಿದ್ದೇನೆ, ಜಯ ನನಗೆ ಅಂತ. ಯಾವಾಗಲೂ ಕೂಡ ಜಯ ಆದ ಕೂಡಲೇ ಜಯದ ಸಂಕೇತ ಧ್ವಜ ಊರುವುದು, ಅದಕ್ಕೋಸ್ಕರ ಪಾದಾಡಿಯಲ್ಲಿ ಧ್ವಜ ಊರಿಬಿಟ್ಟ. ಧ್ವಜ ಊರಿದರೆ ಖಾತ್ರಿ ಆಯ್ತಲ್ಲ ಚಂದ್ರಲೋಕಕ್ಕೆ ಹೋಗಿ ಇಬ್ಬರಿಗೆ ಪೈಪೋಟಿ. ಏನು ಯಾರು ಧ್ವಜ ಊರುದು, ಯಾರು ಯಾರು ದೊಡ್ಡ ಧ್ವಜ ಯಾರು ಮೊದಲು ಊರುವುದು ಅಂತೇಳಿ ಅದೇ ಪೈಪೋಟಿ. ಏನರ್ಥ ಹಾಗಾದರೆ, ಧ್ವಜ ಊರಿದೆವು ಅಂತಂದರೆ ನಮಗೆ ಜಯ ಸಿಕ್ಕಿತು, ಅಷ್ಟು ಜಾಗದಲ್ಲಿ ನಮಗೆ ಜಯ ಸಿಕ್ಕಿತು ಅಂತ ಅರ್ಥ ತಾನೆ. ಭಗವಂತ ಭಗವಂತನ ಪಾದ ಇಷ್ಟೂ ಧ್ವಜ ಇದು ವಜ್ರಾದಿಗಳನ್ನು ಸೋಲಿಸಿ ಜಯ ನನಗೆ ಆದದ್ದು ಅಂತೇಳಿ ಸಮಾಜಕ್ಕೆ ಖಾತ್ರಿ ಮಾಡುವುದಕ್ಕೋಸ್ಕರ ಪಾದದ ಅಡಿಯಲ್ಲಿ ಧ್ವಜವನ್ನು ಊರಿದ ಎಂದೂ ಕೂಡ ಭಗವಂತ ಲೋಕದಲ್ಲಿ ನನಗೆ ಜಯ ಆಯಿತು ಅಂತೇಳಿ ಟಾಮ್ ಟಾಮ್ ಮಾಡಿಕೊಂಡು ಬರೋಲ್ಲ. ಏನೋ ಒಂಚೂರು ಉಪನ್ಯಾಸ ಮಾಡಲಿಕ್ಕೆ ಬರೋದು, ನಾವು ಹೇಳಿಕೊಂಡು ಬಂದಾಯಿತು ಅದು ಏನು, ನಾನು ಹೇಗೆ ಉಪನ್ಯಾಸ ಮಾಡ್ತೇನೆ ಗೊತ್ತಾ ಅಂತ ಹೇಳಿ ನೀವಂತ ಹೇಳೋಲ್ಲ, ಕೊನೆಗೆ ನಾನಾದರೂ ಹೇಳಿಕೊಂಡು ಬರೋದು ಹೇಗೆ ಉಪನ್ಯಾಸ ಮಾಡ್ತೇನೆ ಗೊತ್ತಾ ಅಂತ ಅಲ್ವೋ. ಏನೋ ಒಂಚೂರು ಆ ಒಂಚೂರಿಗೇನೆ ಏನೋ ಒಂಚೂರು ಅಂಕ ಜಾಸ್ತಿ ಸಿಕ್ಕಿದ್ದಷ್ಟೇ ಅಲ್ವೋ, ಅದಕ್ಕೆ ಏನು ಪತ್ರಿಕೆಯಲ್ಲಿ ಏನು ಭಾವಚಿತ್ರಗಳೇನು, ನಾವು ಅಕ್ಕಪಕ್ಕದವರ ಮನೆಗೆ ಮಗುವನ್ನು ಕರ್ಕೊಂಡೋಗಿ ಹೇಳುವುದೇನು, ಏನೋ ಸಿಕ್ಕಿದ್ದು ಒಂಚೂರು ಅಂಕ ನಾಲ್ಕು ಅಂಕ ಜಾಸ್ತಿ ಏನೋ ಸಿಕ್ಕಿದ್ದಷ್ಟೇ, ಅದು ಮತ್ತೊಮ್ಮೆ ರೀವ್ಯಾಲ್ಯೂಯೇಷನ್ ಮಾಡಿಬಿಟ್ರೆ ಅದು ಹೋಗುತ್ತೇನೋ ಗೊತ್ತಿಲ್ಲ. ಅಂತೂ ಅಷ್ಟಕ್ಕೇನು ಹಾರಾಡ್ತೇವೆ. ಆದರೆ ಭಗವಂತ ಇವತ್ತು ತನ್ನ ಪಾದದ ಮೂಲಕ ಇಷ್ಟನ್ನು ಕೂಡ ಸೋಲಿಸಿದ. ಆದರೆ ಭಗವಂತ ನಾನೇ ಗೆದ್ದದ್ದು ಅಂಥೇಳಿ ಅಹಂಕಾರದಿಂದ ಯಾರಿಗೂ ಕಾಣುವಂತೆ ಧ್ವಜವನ್ನು ಇಟ್ಟಿಲ್ಲ, ಎಲ್ರಿಗೂ ಯಾರಿಗೂ ಕಾಣದಂತೆ ಧ್ವಜವನ್ನು ತನ್ನ ಪಾದದ ಅಡಿಯಲ್ಲಿ ಭಗವಂತ ಇಟ್ಟಿದ್ದಾನೆ. ಹೀಗೆ ಧ್ವಜ ವಜ್ರ ಅಂಕುಶ ಚಿನ್ನವತ್ ಇಂತಹ ಚಿಹ್ನೆಗಳಿಂದ ಕೂಡಿದ ಭಗವಂತ ಸಂಚಿಂತಯೇತ್ ಭಗವತಃ ಚರಣಾರವಿಂದಂ. ಭಗವಂತನ ಪಾದವನ್ನು ಪ್ರತಿ ದಿವಸ ನಾವು ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಕೊನೆಗೆ ಒಂದು ಮಾತು ಏನು ಅಂತಂದರೆ, ಎಷ್ಟೋ ಸಂದರ್ಭದಲ್ಲಿ ಭಗವಂತನ ಭಗವಂತ ಅಂತ ಅವನಿಗೆ ಹೆಸರು ಯಾಕೆ, ವಿರುದ್ಧವಾದ ಧರ್ಮಗಳನ್ನು ತನ್ನಲ್ಲಿ ಸೇರಿಸಿಕೊಂಡದ್ದಕ್ಕೆ ತಾನೇ ಭಗವಂತ ಅಂತ ದೇವರು ಅಂತ ಕರೆಯುವುದು. ಆದ್ದರಿಂದಲೇ ಸಹಸ್ರನಾಮ ನಾವು ಹೇಳುವಾಗ ಒಂದು ವಿಶ್ವಂ ವಿಷ್ಣುರ್ವ ಷಡ್ಕಾರೋ ಭೂತ ಭವ್ಯ ಭಗವತ್ ಪ್ರಭು ಅಂತ ಸೀದ ಹೇಳಿಕೊಂಡು ಹೋಗೋದುಂಟಲ್ಲ, ಅದರಲ್ಲಿ ನಮಃ ಅಂತಲೂ ಇಲ್ಲ ಎಂಥದ್ದೂ ಇಲ್ಲ ಅಲ್ಲ, ದೇವರು ತೃಪ್ತಿ ಪಡ್ತಾನೆ ಇಲ್ಲ ಅಂತಿಲ್ಲ. ಆದರೆ ಅವನಿಗೆ ಇನ್ನೂ ಹೆಚ್ಚು ಖುಷಿಯಾಗುವುದು ಯಾವಾಗ ಗೊತ್ತಾ, ವಿಶ್ವಾಯ ನಮಃ ವಿಷ್ಣವೇ ನಮಃ ವಷಡ್ಕಾರಾಯ ನಮಃ ಭೂತಭವ್ಯ ಭವತ್ ಪ್ರಭವೇ ನಮಃ. ಪ್ರತಿಯೊಂದು ನಾಮದ ಜೊತೆಗೂ ಒಂದೊಂದು ನಮಃ ನಮಃ ಅಂತ ಸೇರಿಸಿಬಿಟ್ರೆ ದೇವರಿಗೆ ಭಾರೀ ಖುಷಿಯಂತೆ. ಯಾಕೆ, ದೇವರಿಗೆ ನಮಸ್ಕಾರ ಪ್ರಿಯ ಅಂತಂದರು ಭಗವಂತ. ಬೇರೆ ಏನು ಕೊಟ್ಟರು ಅವನಿಗೆ ತೃಪ್ತಿ ಆಗುತ್ತೋ ಇಲ್ವೋ, ಪೂಜೆ ಆದಮೇಲೆ ಒಂದು ಗಡದ್ದಾಗಿ ನಮಸ್ಕಾರ ಮಾಡಿಬಿಟ್ರೆ ದೇವರಿಗೆ ಭಾರೀ ಖುಷಿಯಾಗುತ್ತಂತೆ, ಭಾರೀ ತೃಪ್ತಿ ಅಂತ. ಅದಕ್ಕೋಸ್ಕರ ಪ್ರತಿಯೊಂದು ನಾಮದ ಜೊತೆಗೂ ನಮಃ ನಮಃ ಅಂತ ಸೇರಿಸಿಕೊಂಡು ಸಹಸ್ರನಾಮ ಹೇಳ್ತಾ ಹೇಳ್ತಾ ಹೋಗ್ತೇವೆ. ಕೊನೆಗೆ ಕೆಲವರದ್ದುಂಟು ಏನು ಅಂತ, ಅಣವೇ ನಮಃ ಬೃಹತೇ ನಮಃ ಅಲ್ವೋ, ಕೃಶಾಯ ನಮಃ ಸ್ಥೂಲ, ಅದು ಹೇಗುಂಟು, ಅಣುರ್ ಬೃಹತ್ ಕೃಶ ಸ್ಥೂಲ ಗುಣಭೃತ್ ನಿರ್ಗುಣ ಮಹಾನ್ ಅಂತುಂಟಲ್ಲ. ಕೆಲವರೇನು ಮಾಡ್ತಾರೆ, ಅಣವೇ ನಮಃ ಬೃಹತೇ ನಮಃ ಕೃಶಾಯ ನಮಃ ಸ್ಥೂಲಾಯ ನಮಃ ಅಲ್ವೋ, ಹೀಗೆಲ್ಲ ಹೇಳಿಕೊಂಡು ವರ್ಣನೆ ಮಾಡ್ತಾರೆ. ಹಾಗೆ ಹೇಳುವುದಕ್ಕೆ ಮಹತ್ವ ಜಾಸ್ತಿಯೋ ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳುವುದಕ್ಕೆ ಮಹತ್ವ ಇನ್ನೊಂದು ರೀತಿ ಯಾವುದು ಗೊತ್ತಾ, ಅಣುರ್ಬೃಹತೇ ನಮಃ ಕೃಶಸ್ಥೂಲಾಯ ನಮಃ ಗುಣಭೃತ ನಿರ್ಗುಣಾಯ ನಮಃ.
ಇದು ವಿರುದ್ಧ ಅಲ್ವೋ? ಅಣುವಾಗಿದ್ದರೆ ಮಹತ್ ಆಗಲಿಕ್ಕೆ ಸಾಧ್ಯನಾ? ಕೃಶ ಆಗಿದ್ದರೆ ಸ್ಥೂಲ ಆಗಲಿಕ್ಕೆ ಸಾಧ್ಯನಾ? ನಾವು ಯಾವಾಗ ಕೃಶರು ಆವಾಗ ಸ್ಥೂಲ ಅಲ್ಲ ಅಲ್ವೋ? ಯಾವಾಗ ಸ್ಥೂಲ ಆವಾಗ ಕೃಶರಲ್ಲ, ಯಾವಾಗ ಅಣು ಆವಾಗ ಬೃಹತ್ ಅಲ್ಲ, ಯಾವಾಗ ಬೃಹತ್ ಆವಾಗ ಅಣು ಅಲ್ಲ ಅಲ್ವೋ? ಆದ್ದರಿಂದ ದೇವರನ್ನು ಅಣವೇನ ಮಹ, ಬೃಹತೇನ ಮಹ, ಕೃಶಾಯನ ಮಹ, ಸ್ಥೂಲಾಯನ ಮಹ, ನಿರ್ಗುಣಾಯನ ಮಹ, ಗುಣಾಯನ ಮಹ ಅಂತ ಉಪಾಸನೆ, ಪ್ರತ್ಯೇಕ ಪ್ರತಿ ಉಪಾಸನೆ ಮಾಡಿಬಿಟ್ರೆ ಅದರಲ್ಲೇನು ಮಹತ್ವ ಬರಲಿಕ್ಕಿಲ್ಲ. ಯಾವಾಗ ಮಹತ್ವ ಬರುತ್ತೆ? ಅಣುರ್ಬೃಹತೇನ ಮಹ, ಅಣುತ್ವ ಮತ್ತು ಬೃಹತ್ವ ಎರಡನ್ನು ಏಕಕಾಲದಲ್ಲಿ ಇಟ್ಟುಕೊಂಡವನೇ, ಕಾರ್ಷ ಮತ್ತು ಸ್ಥೂಲತ್ವ ಎರಡನ್ನು ಏಕಕಾಲದಲ್ಲಿ ಇಟ್ಟುಕೊಂಡವನೇ ಅಂತ ಹೇಳಿಕೊಂಡು ನಮಃ ಅಂತಂದು ಬಿಟ್ಟರೆ ಆವಾಗ ದೇವರಿಗೆ ಆದ್ರಿಂದಲೇ ಅಲ್ಲಿ ಕೊನೆಗೇನುಂಟು? ಅಣುರ್ ಬೃಹತ್ ಕೃಶ ಸ್ಥೂಲ ಗುಣಭೃತ ನಿರ್ಗುಣ ಅಬ್ಬಾ ಮಹಾನ್ ಅಂತಂದು. ಇದು ಬೇರೆ ಯಾರಲ್ಲಿಯೂ ಕೂಡಿಸಲಿಕ್ಕೆ ಸಾಧ್ಯ ಇಲ್ಲಪ್ಪ, ನಿನ್ನಲ್ಲಿ ಮಾತ್ರ, ಅದಕ್ಕೋಸ್ಕರ ನಿನಗೆ ಮಹಾನ್ ಅಂತ ಹೆಸರು ಅಂತಂದ್ರೆ ಅಲ್ವೋ? ಇದು ವಿರುದ್ಧ ಧರ್ಮ ಅಲ್ವೋ? ಹಾಗಾದರೆ ವಿರುದ್ಧ ಧರ್ಮಗಳನ್ನು ಭಗವಂತ ತನ್ನಲ್ಲಿ ಕೂಡಿಸಿಕೊಂಡ ಅಲ್ವೋ? ಎಷ್ಟೋ ಸಂದರ್ಭದಲ್ಲಿ ನಮ್ಮ ಮನೆಗಳಲ್ಲೇ ವಿರುದ್ಧ ಧರ್ಮ ಇರುತ್ತಾ? ಅವಳದ್ದೊಂದು ಧರ್ಮ, ಇವನದ್ದೊಂದು ಧರ್ಮ, ಮುರಾರೇಹೇ ತೃತೀಯಪ್ಪಂತಹ, ಮಕ್ಕಳದ್ದು ಬೇರೆಯೇ ಧರ್ಮ, ಮಕ್ಕಳದ್ದು ಬೇರೆಯೇ ಲೋಕ. ಹಾಗಾದರೆ ಒಂದು ಮನೆಯಲ್ಲಿ ಒಂದೇ ಮನ ಇಲ್ಲ ಅಲ್ಲ, ಒಬ್ಬರ ಧರ್ಮ ಮತ್ತೊಬ್ಬರಿಗೆ ಆಗ್ತಾ ಇಲ್ಲ ಅಲ್ಲ, ವಿರುದ್ಧ ಧರ್ಮಗಳುಂಟಲ್ಲ, ಅದಕ್ಕಂದರು. ಹಾಗಾದರೆ ಭೀಷ್ಮಾಚಾರ್ಯರು ಅದಕ್ಕೆ ಹೇಳಿದ್ದು ಅಣುರ್ಬೃಹತೇ ನಮಃ, ಪರಸ್ಪರ ವಿರುದ್ಧವಾದ ಧರ್ಮಗಳನ್ನು ಒಂದೇ ಕಡೆ ಕೂಡಿಸಿಕೊಂಡವನೇ ಅಂತ ಚಿಂತನೆ ಮಾಡೋಣ. ಆವಾಗ ನಮ್ಮ ಮನೆಗಳಲ್ಲಿಯೂ ಕೂಡ ಪರಸ್ಪರ ವಿರುದ್ಧವಾಗಿದ್ದರೂ ಆ ವಿರೋಧಗಳು ಹೋಗಿ ಒಂದೇ ಕಡೆ, ಒಂದೇ ಮನೆಯಲ್ಲಿ, ಒಂದೇ ಮನದಲ್ಲಿ ನೆಲೆಯೂರುತ್ತೆ ತಾನೇ. ವಾದಿರಾಜ ಶ್ರೀಪಾದರು ಕಪಿಲ ನಾಮಕ ಭಗವಂತ ಅಮ್ಮನ ಮೂಲಕ ಹೇಳಿದ್ದನ್ನು ವಾದಿರಾಜರಂತ ಇದ್ದಾರೆ, ಭಗವಂತನ ಪಾದದ ಶಕ್ತಿ ಏನು ಅಂತಂದರೆ ವಿರುದ್ಧವಾದ ಧರ್ಮಗಳನ್ನು ಕೂಡಿಸಿಕೊಡುವ ತಾಕತ್ತು ಅವನ ಪಾದಕ್ಕೆ ಉಂಟು ಅಂತಂದರು. ಏನು ವಿರುದ್ಧವಾದ್ದು? ವಿರುದ್ಧವಾದ ಧರ್ಮಗಳು ಅಂತ ಇಷ್ಟೇ ಅಲ್ಲ, ಪರಸ್ಪರ ವಿರುದ್ಧರಾಗಿರತಕ್ಕಂಥ ವ್ಯಕ್ತಿಗಳನ್ನು ಒಂದೇ ಕಡೆ ಸೇರಿಸುವ ತಾಕತ್ತು ಭಗವಂತನ ಪಾದಕ್ಕುಂಟು. ಎರಡು ರೀತಿಯಲ್ವೋ ವಿರುದ್ಧವಾದ ಧರ್ಮಗಳನ್ನು ಏಕತ್ರ ಸೇರಿಸುವುದು, ಒಂದು ಪರಸ್ಪರ ಅವರಿಗಿಬ್ಬರಿಗೆ ಪರಸ್ಪರ ಆಗುತ್ತಾ ಇಲ್ಲ, ಅಷ್ಟು ಏನು ಹಗಲು ರಾತ್ರಿ ಅಂತ ಇದ್ದಾರೆ ಅವರು, ಹಾವು ಮುಂಗುಸಿಯಂತೆ ಇದ್ದಾರೆ ಅವರಿಬ್ಬರು. ಆದರೂ ಅವರಿಬ್ಬರನ್ನು ಇವನಿಗೆ ಅವರಿಬ್ಬರನ್ನು ಬಿಡಲಿಕ್ಕೆ ಆಗೋಲ್ಲ. ಮನೆಯಲ್ಲಿ ಕಾರ್ಯಕ್ರಮಕ್ಕಾಗೋ ಅವರನ್ನು ಕರೀಬೇಕು, ಇವರನ್ನು, ಇಬ್ಬರು ಇವನಿಗೆ ಬೇಕಾದವರು. ಆದರೆ ಅವರು ಪರಸ್ಪರ ಇವನ ಹತ್ರ ಹೇಳಿದ್ದಾರೆ, ಅವರು ಬಂದರೆ ನಾನು ಬರೋಲ್ಲ, ನೀನು ಬಂದರೆ ನಾನು ಬರೋಲ್ಲ ಅಂತ. ಇಂಥದ್ದು ಪ್ರಸಂಗ ನಮ್ಮಲ್ಲಿ ಇರುತ್ತಲ್ಲ. ಆದರೆ ನಮಗೆ ಇಬ್ಬರನ್ನು ಕರೀಬೇಕು, ಕೊನೆಗೆ ನಾವೇನು ಮಾಡ್ತೇವೆ ಅಂತಂದರೆ ಸ್ವಾಮಿಗಳೊಂದು ಎರಡು ದಿವಸ ಕರೀತೇವೆ ಅಷ್ಟು. ಈ ದಿವಸ ಸ್ವಾಮಿಗಳು ಬರ್ತಾರೆ, ನೀವು ಬನ್ನಿ, ಮರುದಿವಸ ಸ್ವಾಮಿ ಒಂಚೂರು ಬನ್ನಿ, ಅವರು ಬರುವುದಕ್ಕೋಸ್ಕರ ಮರುದಿವಸ. ಇದು ಹಾಗಲ್ಲಂತೆ. ಮತ್ತೆ ಭಗವಂತನ ಪಾದವನ್ನು ಉಪಾಸನೆ ಮಾಡೋಣ. ಪರಸ್ಪರ ವಿರುದ್ಧರಾದ ವ್ಯಕ್ತಿಗಳು ಕೂಡ ಏಕತ್ರ ಸೇರಿಸುವ ತಾಕತ್ತು ಭಗವಂತನ ಪಾದಗಳಿಗೆ ಉಂಟು ಅಂತಂದರು. ಏನದು ಭಗವಂತನ ಪಾದದಲ್ಲಿ ವಿರುದ್ಧವಾದ್ದು ಯಾವುದು ಸೇರಿಕೊಂಡಿದೆ? ಭಗವಂತನ ಪಾದ ಏನು? ಕಮಲ ಅಲ್ವಾ? ಪಾದ ಪದ್ಮ, ಪಾದ ಪದ್ಮ, ಪಾದ ಪದ್ಮ ಅಂತಲೇ ನಾವು ಉಪಾಸನೆ ಮಾಡಿಕೊಂಡು ಬಂದು, ಪಾದ ಕಮಲ ಅಲ್ವೋ? ಹೌದು. ಭಗವಂತನ ಪಾದದ ತುದಿಯಲ್ಲಿ ಏನುಂಟು? ಉಗುರು ಉಂಟಾ? ಉಗುರು ಹೇಗಿರುತ್ತೆ ನಾವು ಮೊನ್ನೆ ನೋಡಿದ್ದು, ಆರಂಭದ ನೋಡಿದ್ದೇವಲ್ಲ, ಚಂದ್ರನಂತೆ ಉಗುರು ಉಂಟು ಅಂತ ನೋಡಿದ್ದೇವಲ್ಲ. ನೋಡಿ, ಚಂದ್ರ ಮತ್ತು ಪದ್ಮ ಇಬ್ಬರು ಒಟ್ಟಿಗೆ ಸೇರುವುದು ಉಂಟಾ? ಇಲ್ಲಲ್ಲ, ಸಹಜ ತಾನೇ. ಚಂದ್ರ ಮತ್ತು ಪದ್ಮ ಇಬ್ಬರು ಸೇರುವುದಿಲ್ಲಲ್ಲ. ನೋಡಿ, ಭಗವಂತನ ಪಾದ ಪದ್ಮದಂತೆ ಉಂಟಲ್ಲ, ಪಾದದ ತುದಿಯಲ್ಲಿ, ಬೆರಳಿನ ತುದಿಯಲ್ಲಿ ಇರತಕ್ಕಂಥ ಉಗುರು ಚಂದ್ರನಂತೆ ಉಂಟಲ್ವೋ? ನೋಡಿ, ವಿರುದ್ಧರಾಗಿರತಕ್ಕಂಥ ಎರಡು ವ್ಯಕ್ತಿಗಳನ್ನು ಏಕತ್ರ ಸೇರಿಸುವ ತಾಕತ್ತು ಭಗವಂತನ ಪಾದಕ್ಕೆ ಬಂತೋ ಇಲ್ವೋ? ಅದೇ ರೀತಿಯಲ್ಲಿ ನಾವು ಕೂಡ ಭಗವಂತನ ಪಾದವನ್ನು ಹೀಗೆ ಉಪಾಸನೆ ಮಾಡೋಣ. ಬರೇ ಅದೇ, ನಾವು ಇಷ್ಟ ತನಕ ನಾವು ಪಾದ 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 ಅಂತ ಉಪಾಸನೆ ಮಾಡ್ತಿದ್ದೆವು. ಇನ್ನೇನು ಉಪಾಸನೆ ಮಾಡೋಣ? ಮೊದಲು ನಮಗೆ ಜೀವನದಲ್ಲಿ ಬೇಕಾದ್ದು ಪರಸ್ಪರ ವಿರುದ್ಧರಾದವರನ್ನು ಏಕತ್ರ ಸೇರಿಸು. ಅವರನ್ನು ನೋಡಿದರೆ ಇವರಿಗಾಗೋಲ್ಲ, ಇವರನ್ನು ನೋಡಿದರೆ ಅವರಿಗಾಗೋಲ್ಲ. ನಿಮ್ದು ಯಾವ ಮಠ ಅಂತ ಶುರುವಾಯಿತು ವಟ ವಟ ಅಂತ. ಹಾಗಾದರೆ ಅದು ಯಾವ ಮಠವೇ ಆಗಲಿ, ಆ ವಟ ವಟ ಎನ್ನತಕ್ಕಂಥದ್ದನ್ನು ಕಪ್ಪೆ ಅಂತೆ ವಟರಗುಟ್ಟುವುದನ್ನು ಬದಿಗಿಟ್ಟು ಸಮಸ್ತ ಮಾಧ್ವರು ಒಟ್ಟು ಸೇರಬೇಕು ಅಂತಾದರೆ ಒಂದೇ ಛತ್ರದ ಅಡಿಯಲ್ಲಿ, ಒಂದೇ ಛತ್ರದ ಅಡಿಯಲ್ಲಿ ಬರಬೇಕು ಅಂತಾದರೆ ಭಗವಂತನ ಪಾದವನ್ನು ಪದ್ಮ ಅಂತ ಉಪಾಸನೆ ಮಾಡಿ
ಆ ಪಾದದ ತುದಿಯಲ್ಲಿರತಕ್ಕಂತಹ ಉಗುರು, ಆ ಬೆರಳಿನ ಉಗುರನ್ನು ಚಂದ್ರ ಅಂತ ಚಿಂತನೆ ಮಾಡಿ, ಚಂದ್ರಮಂತೆ ಪದ್ಮ ಮತ್ತೆ ಎರಡೂ ಕೂಡ ಭಗವಂತನಲ್ಲಿ ಒಟ್ಟಿಗೆ ಇದೆ ಅಂತ ಪ್ರತಿ ದಿವಸ ಅನುಸಂಧಾನ ಮಾಡೋಣ. ಮಧ್ವರೆಂಬ ಭಗವಂತನ ಅಡಿಯಲ್ಲಿ ಕೆಲವು ಚಂದ್ರರಂತಿದ್ದಾರೆ, ಕೆಲವರು ಪದ್ಮದಂತೆ ಇದ್ದಾರೆ. ಯಾರು ಚಂದ್ರ ಯಾರು ಪದ್ಮ ನಿಮಗೆ ಬಿಟ್ಟದ್ದು. ಅವರೆಲ್ಲ ಏಕತ್ರ ಸೇರತಕ್ಕಂಥ ವಾತಾವರಣ ನಮ್ಮಲ್ಲಿ ಉಂಟಾಗಲಿ. ಅಮ್ಮ, ಕಪಿಲನಿಗೆ ಆವಾಗಲೇ ಗೊತ್ತಿತ್ತು ಮುಂದೆ ಹೀಗೆಲ್ಲ ಅಧ್ವಾನ ಆಗುತ್ತೆ ಅಂತ. ಅದಕ್ಕೋಸ್ಕರ ಮೊದಲೇ ಅಂದ, ಅಮ್ಮ ಹೀಗುಂಟು ಎನ್ನ ಪಾದದ ಲಕ್ಷಣ ಸಾಮರ್ಥ್ಯ, ಈ ರೀತಿಯಲ್ಲಿ ನನ್ನ ಪಾದವನ್ನು ಸಂಚಿಂತಯೇತ್ ಭಗವತಃ ಚರಣಾರವಿಂದಂ ಎಂಬಲ್ಲಿಗೆ. ಆರು ದಿವಸಗಳಿಂದ ನಮ್ಮ ಭರತ ದಂಪತಿಗಳು ಏನೋ ತುಂಬ ಅಭಿಮಾನ ಮಾಡ್ತಾ ಇದ್ದಾರೆ ನನ್ನಲ್ಲಿ. ಅವರ ಇಡೀ ಮನೆಯೇ ಆಗಿದೆ. ಅದು ಯಾವಾಗ ಪರಿಚಯ ಆಯಿತು ಅಂತ ಯಾರಿಗೆ ಗೊತ್ತು? ಏನೋ ಜನ್ಮಾಂತರದ ಸುಕೃತ ಅಂತ ಹೇಳ್ಬೋದಷ್ಟೇ, ವಿನಃ ಮತ್ತೇನು ಹೇಳಲಿಕ್ಕಿಲ್ಲ. ಹಾಗೆ ಪರಿಚಯ ಆಗಿ ಏಳೆಂಟು ವರ್ಷದಿಂದ ಛಲ ಬಿಡದ ತ್ರಿವಿಕ್ರಮನಂತೆ ನನ್ನ ಬೆನ್ನಿಗೆ ಬಿದ್ದು, ಸ್ವಾಮಿ ಉಪನ್ಯಾಸ 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 ಅಂತ ಹೇಳಿ, ಈ ಸಂದರ್ಭದಲ್ಲಿ ಕೃಷ್ಣ ಏಳತಕ್ಕಂತಹ ಸಂದರ್ಭದಲ್ಲಿ ಸಮಯ ಬಂತು. ನವರಾತ್ರಿ ಮುಗಿಸಿ ಇನ್ನು ಕೃಷ್ಣ ಈಗ ಏಳಲಿಕ್ಕೆ ತಯಾರು. ಇನ್ನೊಂದು 15-20 ದಿವಸದಲ್ಲಿ ಕೃಷ್ಣ ಏಳ್ತಾನೆ. ಆ ಹೊತ್ತಿಗೆ ಏನು ಭರತ ದಂಪತಿಗಳು ತಾಯಿ ಅಕ್ಕನಿಂದ ಸೇರಿಕೊಂಡು, ಏನು 6 ದಿವಸಗಳ ಕಾಲ ನಾವೆಲ್ಲ ಸೇರಿಕೊಂಡು ಕೃಷ್ಣನ ಪಾದದ ಬಗ್ಗೆ ಚಿಂತನೆ ಮಾಡಿದೆವು. ಕೃಷ್ಣ ನಮ್ಮಲ್ಲಿರತಕ್ಕಂಥ ಏನಾದರೂ ವೈಮನಸ್ಯಗಳನ್ನು ದೂರ ಮಾಡಿ ನಮ್ಮ ಸಮಾಜಕ್ಕೆ ಅಲ್ಲ, ಲೋಕಾಹ ಸಮಸ್ತಾಹ ಸಾತ್ವಿಕ ಲೋಕಾಹ ಸಮಸ್ತಾಹ ಸುಖಿನೋ ಭವಂತು ಅಂತಾಗಲಿ ಅಂತ ಆಶಿಸಿ ಎರಡು ಮಾತನ್ನು ಕೃಷ್ಣಾರ್ಪಣಂ ತಂತ ಇದ್ದೆ.